ಎಲ್ಲರಿಗೂ ನಮಸ್ಕಾರ. ನಾವು ಮಹಿಳಾ ಸಮಾಜ ವಿದ್ಯಾಸಂಸ್ಥೆಯಿಂದ ಆಗಸ್ಟ್ 2ನೇ ತಾರೀಕು ಒಂದು ಸೋಷಿಯಲ್ ಎಕ್ಸಿಬಿಷನ್ನ ಮಕ್ಕಳ ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ ಇಂಪ್ರೂವ್ಮೆಂಟ್ಗೋಸ್ಕರ ಏರ್ಪಡಿಸಿದ್ವಿ. ಈ ಒಂದು ಎಕ್ಸಿಬಿಷನಲ್ಲಿ ನಮ್ಮ ಹೈಸ್ಕೂಲ್ ಮಕ್ಕಳು ತುಂಬ ಚೆನ್ನಾಗಿ ಎಲ್ಲ ಒಂದು ಅವರವರ ಒಂದು ಸಿಲೆಬಸ್ಸಲ್ಲಿರೋ ಅಂಥ ಒಂದು ಕಂಟೆಂಟ್ ಬೇಸ್ಡ್ ಪ್ರಾಕ್ಟಿಕಲ್ ಮಾಡೆಲ್ಸ್ನ ಭಾಳಷ್ಟು ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಎಕ್ಸಿಬಿಟ್ ಮಾಡಿದರು. ಈ ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಈ ದಿನಗಳಲ್ಲಿ ಬರೀ ಥಿಯರಿ ನಾಲೆಡ್ಜ್ ಇಂಪ್ರೂವ್ಮೆಂಟ್ಗೋಸ್ಕರ ಮಾಡ್ತಾರೆ, ಮಕ್ಕಳಿಗೆ ಈ ಪ್ರಾಕ್ಟಿಕಲ್ ನಾಲೆಡ್ಜೇ ಇರಲ್ಲ. ಸೊ ಹಾಗಾಗಿ ಈ ಒಂದು ಮಾಡೆಲ್ ಮಾಡುವಾಗ, ಅದ್ರ ಬಗ್ಗೆ ತಿಳ್ಕೊಳ್ಳೋವಾಗ ಮಕ್ಕಳಿಗೆ ಆಸಕ್ತಿ ಜಾಸ್ತಿ ಆಗುತ್ತೆ ಆ ಒಂದು ಕಂಟೆಂಟ್ ಬಗ್ಗೆ. ಸೊ ಹಾಗಾಗಿ ಈ ಒಂದು ಪ್ರಯತ್ನನ ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಸ್ಟೂಡೆಂಟ್ಸಲ್ಲಿರೋಂಥ ಈ ಒಂದು ಹಿಡನ್ ಟ್ಯಾಲೆಂಟ್ನ ಆಚೆ ತೆಗೆದು, ಇವತ್ತೇ ಪೇರೆಂಟ್ಸ್ ಮೀಟಿಂಗು ಇದೆ, ಅವರವರ ಪೋಷಕರು ಅದನ್ನು ನೋಡಿ ಖುಷಿ ಪಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಎಕ್ಸಿಬಿಷನ್ನ ಏರ್ಪಡಿಸಿದ್ವಿ. ಈ ಎಕ್ಸಿಬಿಷನಲ್ಲಿ ಮಕ್ಕಳು ನಮ್ಮ ಇಂಡಿಯಾದಲ್ಲಿ ಇರೋವಂಥ ನಾನಾ ರೀತಿಯ ಬಗೆಗಳ ಒಂದು ಸಾಯಿಲ್ ಎಕ್ಸಿಬಿಷನ್ ಆಗ್ಬೋದು, ಒಂದು ಈ ಶ್ರಾವಣ ಬರ್ತಾ ಇದೆ, ಶ್ರಾವಣದಲ್ಲಾಗಿ ಇರೋವಂಥ ಒಂದು ಪೂಜೆಗಳ ಒಂದು ವಿಧ ವಿಧವಾದಂತಹ ಪೂಜೆಗಳ ಬಗ್ಗೆ ಆಗ್ಬೋದು, ಮತ್ತು ಏನು ಸಾಯಿಲ್ ಪಲ್ಯೂಷನ್ನು, ಏರ್ ಪಲ್ಯೂಷನ್ನು, ಹಾಗೆಯೇ ಸೋಲಾರ್ ಸಿಸ್ಟಮ್ಮು, ಇದೆಲ್ಲದ್ರ ಬಗ್ಗೆನೂ, ಮತ್ತು ಬೇರೆ ಬೇರೆ ಅಡುಗೆಗಳು ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ಸ್ಟೇಟಲ್ಲಿ ಏನು ಇಂಪಾರ್ಟೆನ್ಸ್ ಇದೆ ಅದ್ರ ಬಗ್ಗೆ, ಒಂದು ತಿಂಡಿಗಳ ಬಗ್ಗೆ ಮಾಡ್ತಿದ್ದಾರೆ, ಈ ಎಲ್ಲ ಅದರ ಬಗ್ಗೆ ಒಂದು ಅವ್ರಿಗೆ ಅರಿವು ಮೂಡಿಸೋಕ್ಕೋಸ್ಕರ ಈ ಒಂದು ಪ್ರಯತ್ನನ ಮಾಡಿದ್ವಿ. ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹಾಗೆ ಎಲ್ಲ ನಮ್ಮ ಪಬ್ಲಿಕ್ಕು ಸಪೋರ್ಟ್ ಮಾಡಿದ್ದಾರೆ ಇದಕ್ಕೆ. ಸೊ ಹಾಗಾಗಿ ನಮ್ಮ ಸಂಸ್ಥೆಯ ಎಲ್ಲರಿಗೂ ಹಾಗೂ ಪಬ್ಲಿಕ್ಕು ನಾವು ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಈ ಒಂದು ಸಂಸ್ಥೆಯ CAO ಆಗಿ ನಾನು ಈ ಒಂದು ಹರ್ಷವನ್ನು ಎಲ್ಲರ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.